ಒಂದು ದಿನ ಜಾನ್ ತನ್ನ ಸ್ನೇಹಿತನಾದ ಜೇಮ್ಸ್ ಅನ್ನ ಭೇಟಿಯಾಗಲು ಆತನ ಮನೆಗೆ ಹೋಗ್ತಾನೆ. ಜಾನ್ ಅನ್ನ ಮನೆಯೊಳಗೆ ಆಹ್ವಾನಿಸ್ತಾನೆ ಜೇಮ್ಸ್. ಅವರಿಬ್ಬರು ಮಾತನಾಡುತ್ತಿರುವಾಗ ಜಾನ್ ಬಳಿಯಿಂದ ದುರ್ವಾಸನೆ ಬರುತ್ತಿರುವುದನ್ನು ಗಮನಿಸಿದ ಜೇಮ್ಸ್ ಅದು ಕೊಳೆಯಾದ ಸಾಕ್ಸ್ನಿಂದ ಬರುತ್ತಿದೆ ಎಂದು ತಿಳಿದು ತನ್ನ ಸ್ನೇಹಿತನಿಗೆ ಒಂದು ಜೊತೆ ಹೊಸ ಸಾಕ್ಸ್ ಅನ್ನು ಕೊಟ್ಟು ಅದನ್ನು ಹಾಕಿಕೊ ಎನ್ನುತ್ತಾನೆ. ಜಾನ್ ಅವುಗಳನ್ನು ಧರಿಸುತ್ತಾನೆ. ಸ್ವಲ್ಪ ಸಮಯದ ನಂತರ ಅವರು ಕೆಲಸದ ನಿಮಿತ್ತ ಹೊರಗೆ ಹೋಗುತ್ತಾರೆ. ಜಾನ್ ಬಳಿ ಪುನಃ ಅಂತಹದೇ ವಾಸನೆ ಬರುವುದನ್ನು ಗಮನಿಸಿದ ಜೇಮ್ಸ್ ನಾನು ಕೊಟ್ಟ ಸಾಕ್ಸ್ ಹಾಕಿಕೊಳ್ಳಲಿಲ್ವಾ ಎಂದು ಕೇಳುತ್ತಾನೆ. ಹಾಗಾದರೆ ಈ ದುರ್ವಾಸನೆ ಏನು ಎಂದು ಜಾನ್ ಅನ್ನು ಪ್ರಶ್ನಿಸಿದರೆ ಜೇಬಿನಿಂದ ತನ್ನ ಹಳೆಯ ಸಾಕ್ಸ್ ಅನ್ನು ತೆಗೆದು ತೋರಿಸುತ್ತಾನೆ. ಈ ದಿನಗಳಲ್ಲಿ ಕ್ರೈಸ್ತರಲ್ಲಿ ಹೆಚ್ಚಾಗಿ ಕಾಣಬರುವ ಸ್ವಭಾವವು ಈ ರೀತಿಯಾಗಿದೆ. ಕೊಳೆಯಾದ ಸಾಕ್ಷಿಗಳಂದರೆ ನಮ್ಮ ಹಳೆಯ ಜೀವಿತವು, ಹೊಸ ಸಾಕ್ಷಿಗಳಂದರೆ ನಮ್ಮ ನೂತನ ಜೀವಿತವು. ದೇವರು ನಮಗೆ ಒಂದು ಹೊಸ ಜೀವಿತವನ್ನು ನೀಡಿದ್ದಾರೆ. ಆದರೂ ಸಹ ಹಳೆಯ ಜೀವಿತವಾಗಿರುವ ಕೋಪ, ದ್ವೇಷ, ವ್ಯಭಿಚಾರ, ಲಂಚತನದಂತಹ ಹಳೆಯ ಸ್ವಭಾವದ ಕ್ರಿಯೆಗಳು ಇನ್ನೂ ನಮ್ಮಲ್ಲಿಯೇ ಇವೆ. ಅವು ನಮ್ಮೊಂದಿಗೆ ಪ್ರಯಾಣ ಮಾಡುತ್ತಾ ನಮ್ಮನ್ನು ಕ್ರಿಸ್ತನಿಂದ ದೂರ ಮಾಡುತ್ತಿವೆ. ನಮ್ಮಲ್ಲಿ ತುಂಬ ಜನ ಮೇಲ್ನೋಟಕ್ಕೆ ಭಕ್ತಿಪರರಾಗಿ ಕಾಣಿಸಿದರೂ ಅವರು ಹಳೆಯ ಸ್ವಭಾವವನ್ನು ಎಷ್ಟು ಮಾತ್ರವೂ ಬಿಡದವರಾಗಿ ವೇಷಧಾರಿಗಳಂತೆ ಜೀವಿಸುತ್ತಿದ್ದಾರೆ. ಕ್ರಿಸ್ತನನ್ನು ನಂಬಿರುವ ನಾವು ನಮ್ಮ ಹಳೆಯ ಸ್ವಭಾವವನ್ನು ಬಿಟ್ಟು ಬಿಡಬೇಕು, ಹೊಸ ಜೀವನವನ್ನು ಧರಿಸಿಕೊಳ್ಳಬೇಕು, ಕ್ರಿಸ್ತನಲ್ಲಿ ನೂತನ ಸೃಷ್ಟಿಗಳಾಗಿ ಬದಲಾಗಬೇಕು. ನೂತನ ಜೀವಿತವನ್ನು ಧರಿಸಿಕೊಂಡು ನೂತನ ಸ್ವಭಾವಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಆ ವಿಧದಲ್ಲಿ ಜೀವಿಸುವುದಕ್ಕೆ ದೇವರು ತಾನೇ ನಮಗೆ ಸಹಾಯ ಮಾಡಲಿ. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಪ್ರೀತಿಯ ದೇವಜನರೇ, ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ನೂತನವಾದ ಆತ್ಮೀಕ ವಿಡಿಯೋದೊಂದಿಗೆ ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸಹೋದರ ಪೌಲ್ ಜಾಯ್. ಗಾಡ್ ಬ್ಲೆಸ್ ಯು ಆಲ್.